ಸಿ ಬಿಜೆಪಿ ಅವರ ಗೂಂಡಾ ಸಂಸ್ಕೃತಿಯನ್ನು ವಿರೋಧ ಮಾಡಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಮನೆಗೆ ಕಲ್ಲು ಬಿಸಾಡುವುದು, ಕೊಲೆ ಮಾಡುವುದು, ಇದೆಲ್ಲ ಬಿಜೆಪಿಯ ಸಂಸ್ಕೃತಿ. ಇದರಿಂದ ಬಿಜೆಪಿ ಅವರಿಗೆ ಭಾಳ ಲಾಭ ಆಗಿದೆ. ಹಾಗಾಗಿ ಅದನ್ನು ಮತ್ತೆ ಅವರು ಈ ಜಿಲ್ಲೆಗಳಲ್ಲಿ ಕರಾವಳಿಗಳಲ್ಲಿ ಅದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಮತ್ತು ಈ ರೀತಿ ಮಾಡುವುದರಿಂದ ಅವರಿಗೆ ಲಾಭ ಆಗಿದೆ ಅಲ್ಲ, ಮತ್ತೊಮ್ಮೆ ಮಾಡೋಣ ಅಂತ. ಅದಕ್ಕೆ ನಾವು ಎಡೆಮಾಡಿ ಕೊಡೋದಿಲ್ಲ. ಜನ ನಿಮ್ಮ ಬಗ್ಗೆ ರುಚಿಗೆ ಹೇಳ್ತಾರೆ, ಈ ರೀತಿ ಮಾಡಿದ್ದೇ ಆದರೆ ಜನ ನನ್ನ ಕ್ಷಮಿಸೋದಿಲ್ಲ ಅಂತ ಹೇಳಲಿಕ್ಕೆ ನಾವು ಬಿಜೆಪಿ ಕಚೇರಿಗೆ ಇವತ್ತು ಚಲೋ ಮಾಡ್ತಾ ಇದ್ದೀವಿ. ರಾತ್ರಿ ಸುಮಾರು 11:30 ಬೈಕಿನಲ್ಲಿ ಹೆಲ್ಮೆಟ್ ಹಾಕಿ 3-4 ಬಾರಿ ಮನೆ ಹತ್ತಿರ ಬಂದು ನೋಡಿ ಹೋಗಿ, ತದನಂತರ ನನ್ನ ಧರ್ಮಪತ್ನಿ ಆಸ್ಪತ್ರೆಯಿಂದ ಮನೆಗೆ ಬಂದ ಮೇಲೆ ಒಳಗಡೆ ಹೋಗುವುದನ್ನು ಕಂಡು, ತದನಂತರ ನನ್ನ ಮನೆಯ ಬಾಗಿಲುಗಳಿಗೆ ಕಲ್ಲನ್ನು ಬಿಸಾಡಿದ್ದಾರೆ ಮತ್ತು ಮನೆಯನ್ನು ನಾವು ದಾಳಿ ಮಾಡಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ. ಮತ್ತು ಕೆಲವರು ಹೇಳಿದ್ದಾರೆ ನಾವು ಮನೆಗೆ ದಾಳಿ ಮಾಡಿ ಸ್ವಲ್ಪ ಲೇಟ್ ಆಯಿತು, ಇದ್ರ ಹಿಂದೆ ಮಾಡಬೇಕಾಗಿತ್ತು ಅಂತ ಕೂಡ ಹೇಳಿಕೊಂಡಿದ್ದಾರೆ. ಅವರಿಗೆ ನಾನು ಶುಭ ಕೋರ್ತೇನೆ. ನಾವು ಯಾವುದೇ ದಾಳಿಗೆ ಐವನ್ ಡಿಸೋಜ, ಕಾಂಗ್ರೆಸ್ ಪಕ್ಷ, ಇಲ್ಲಿದ್ದಂತ ಕಾರ್ಯಕರ್ತರು ಜಗ್ಗುವುದಿಲ್ಲ, ಜಗ್ಗುವುದಿಲ್ಲ, ಜಗ್ಗುವುದಿಲ್ಲ. ಬಿಜೆಪಿ ಅವರೇ ತಿಳ್ಕೊಳ್ಳಿ, ಇವತ್ತು ನೀವು ಕಾಂಗ್ರೆಸ್ ಮನೆಗೆ ಕಲ್ಲು ಬಿಸಾಡಿದ್ದೀರಿ. ಕಾಂಗ್ರೆಸ್ ಇನ್ನೂ ಬಲಿಷ್ಠಗೊಳ್ತದೆ, ನಮ್ಮ ಕಾರ್ಯಕರ್ತರಿಗೆ ಇನ್ನೂ ಶಕ್ತಿ ಬಂದಿದೆ. ನೀವು ನನಗೆ ಒಂದು ಶಕ್ತಿ ಬರಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗೆ ಬಿಜೆಪಿಯ ವೇದವಾಸ ಕಾಮತ್ತು ಮತ್ತು ಭರತ್ ಶೆಟ್ಟಿ ಅವರ ಎಲ್ಲ ನಾಯಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾವು ಇದಕ್ಕೆ ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತವನ್ನ ನಂಬಿಕೊಂಡು ಬಂದಿದೆ. ಇದೇ ಭರತ್ ಶೆಟ್ಟಿ ಹೇಳಿದ್ರು ರಾಜೀವ್ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಸಂಸತ್ತಿನ ಒಳಗಡೆ ಹೋಗಿ ಏನ್ ಹೊಡೆಯಬೇಕಂತೆ, ಕೆಪ್ಪಿಗೆ ಹೊಡೆಯಬೇಕಂತೆ, ಕಪಾಲಕ್ಕೆ ಹೊಡೆಯಬೇಕು. ಭರತ್ ಶೆಟ್ಟಿಗೆ ಧಿಕ್ಕಾರ, ಧಿಕ್ಕಾರ. ಇದೇ ವೇದವಾಸ ಕಾಮತ್ತು ಇಲ್ಲಿ ಜಡಸದಲ್ಲಿ ಶಾಲಾ ಮಕ್ಕಳನ್ನ ತಂದು, ಶಿಕ್ಷಕರನ್ನ ಹೊರಗೆ ತಂದು ನಿಲ್ಲಿಸಿ ಅವರ ಮುಂದೆ ಘೋಷಣೆ ಕೂಗಿದ್ರು. ಇದರ ಶಾಪ ಅವರಿಗಿದ್ದೀರಿ. ಅವರು ಶಾಪದ ಫಲವಾಗಿ ಮಾತಾಡುದು, ಅವರಿಗೆ ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಜನರ ಪರವಾಗಿ ಇರಬೇಕಾದವರು ಜನರ ಸಂಬಳದಿಂದ ಬದುಕಿ ಅವರ ಊಟ ಮಾಡಿ ಜನರಿಗೆ ವಿರೋಧ ಮಾಡುವಂತ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಭರತ್ ಶೆಟ್ಟಿ ಮತ್ತು ವೇದವಾಸ ಕಾಮತ್ತು ಮತ್ತು ಎಂಟೈರ್ ಬಿಜೆಪಿ. ಏನು ಬಿಜೆಪಿಯ ತತ್ವ? ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ರಾಜ್ಯಪಾಲರು ಇವತ್ತು ತೆಗೆದುಕೊಂಡಂತ ತೀರ್ಮಾನ ಒಂದು ಸಂವಿಧಾನ ವಿರೋಧಿ ಆಗಿರ್ತಕ್ಕಂತ ತೀರ್ಮಾನ ಆಗಿತ್ತು. ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ಮೀರಿ ಒಂದು ತೀರ್ಮಾನ ತೆಗೆದುಕೊಂಡಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆಪಿಸಿಸಿ ಪಕ್ಷ ಪ್ರತಿಭಟನೆ ಮಾಡಲು ಕರೆಯನ್ನ ನೀಡಿತ್ತು. ನಾನು ಪ್ರತಿಭಟನೆಯಲ್ಲಿ ಮಾತಾಡಿದ್ದೆ, ಹರೀಶ್ ಕುಮಾರ್ ಮಾತಾಡಿದ್ರು, ನಾವೆಲ್ಲ ಮಾತಾಡಿ ಏನ್ ಹೇಳಿದೆವು, ಈ ರಾಜ್ಯದಲ್ಲಿ ಇವತ್ತು ನೀವು ತೆಗೆದುಕೊಂಡಿದ್ದ ತೀರ್ಮಾನ ಸಂವಿಧಾನಕ್ಕೆ ವಿರೋಧವಾದಂತಹ ತೀರ್ಮಾನ ಇದೆ. ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣದಲ್ಲಿ, ಮೂಡಾ ಪ್ರಕರಣದಲ್ಲಿ ಯಾವುದೇ ತಪ್ಪನ್ನ ಮಾಡಿಲ್ಲ, ಅವರು ಯಾವುದೇ ರೀತಿಯಲ್ಲಿ ಆಸ್ತಿಯನ್ನು ತೆಗೆದುಕೊಳ್ಳಿಲ್ಲ, ಅವರ ಅವಧಿಯಲ್ಲಿ ಆಗಿಲ್ಲ. ಯಾರಾದರೂ ಮೂಡಾ ಸಾಹೇಬ್ ಅವರ ಹೆಂಡತಿಗೆ ಕೊಟ್ಟಿದ್ದಿದ್ರೆ ಅದು ಬಿಜೆಪಿಯ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಮೂಡಾ ಅಧ್ಯಕ್ಷರು ಬಿಜೆಪಿ ಅವರಿದ್ರು, ಸರ್ಕಾರ ಬಿಜೆಪಿ ಇತ್ತು, ಏನಾದ್ರೂ ಕ್ರಮ ತೆಗೆದುಕೊಳ್ಳುವುದಿದ್ರೆ ಆ ಕಾಲದ ಬಿಜೆಪಿಯ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಮೂಡದವರ ಮೇಲೆ ಕ್ರಮ ತಗೊಳ್ಬೇಕು ಹೊರತು ಇವತ್ತು ದ್ವೇಷದಿಂದ ನೀವು ಈ ಕ್ರಮವನ್ನು ತೆಗೆದುಕೊಳ್ತಿದ್ದೀರಿ. ಯಾವಾಗಲೂ ಸಂವಿಧಾನಕ್ಕೆ ವಿರುದ್ಧವಾಗಿ, ದೇಶದ ಕಾನೂನಿಗೆ ವಿರುದ್ಧವಾಗಿ, ಜನಸಾಮಾನ್ಯರ ಬೇಡಿಕೆಗಳಿಗೆ ವಿರುದ್ಧವಾಗಿ ಕ್ರಮ ತೆಗೆದುಕೊಂಡ್ರೆ ಶ್ರೀಲಂಕಾದಲ್ಲಿ ಏನಾಯ್ತು, ಜನ ದಂಗೆ ಇದ್ರು, ಬಾಂಗ್ಲಾದೇಶದಲ್ಲಿ ದಂಗೆ ಇದ್ರು, ಉಗಾಂಡದಲ್ಲಿ ದಂಗೆ ಇದ್ರು, ಅಮೆರಿಕದಲ್ಲಿ ದಂಗೆ ಇದ್ರು. ಅಂತ ಪರಿಸ್ಥಿತಿಯನ್ನು ನೆನಪಿಸಿಕೊಳ್ಳುವುದಕ್ಕೆ ನಾನು ಬಾಂಗ್ಲಾದೇಶದಲ್ಲಿ ಈ ರೀತಿ ಪರಿಸ್ಥಿತಿ ಆಗಿದೆ ಅಂತೇಳುವ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೇನೆ ಹೊರತು ಬಾಂಗ್ಲಾದೇಶ ನನ್ನ ಮಾಡೆಲ್ ಅಂತ ನಾನು ಹೇಳಿಲ್ಲ.
ಬಾಂಗ್ಲಾದೇಶ ಮಾದರಿಯಲ್ಲಿ ದಾಳಿ ಮಾಡ್ತೇವೆ ಅಂತ ನಾನು ಹೇಳಲಿಲ್ಲ. ಬಾಂಗ್ಲಾದೇಶದ ವಿಷಯವನ್ನ ಪ್ರಸ್ತಾಪಿಸಿ ಇಂಥ ವಿಚಾರಗಳಿಗೆ ನೀವು ಅನುಕಾರ ಇಂಥ ಅವಕಾಶವನ್ನು ಮಾಡಿಕೊಡಬಾರದು ಅಂತ ಹೇಳುವ ವಿಚಾರವನ್ನ ಹೇಳಿದ್ದೇನೆ ಹೊರತು ಅದು ಹೇಳಿದ್ರೆ ಬಾಂಗ್ಲಾದೇಶದ ಹೆಸರು ಹೇಳಿದ ಇವಾನ್. ಬಾಂಗ್ಲಾದೇಶ ಅಂದ್ರೆ ಅವರ ಲೆಕ್ಕದಲ್ಲಿ ಅದು ಮುಸ್ಲಿಂ ರಾಷ್ಟ್ರ. ಹಾಗಾಗಿ ನಾನು ಬಾಂಗ್ಲಾದೇಶದ ಹೆಸರು ಹೇಳಿದ್ದು ತಪ್ಪು ಅಂತ ಅವರು ಭಾವಿಸಿರ್ಬೋದು. ನನಗೆ ಬಾಂಗ್ಲಾದೇಶನು ಒಂದೇ, ಶ್ರೀಲಂಕಾನು ಒಂದೇ, ಉಗಾಂಡನು ಒಂದೇ, ಅಮೆರಿಕನು ಒಂದೇ, ಅಥವಾ ಇಂಗ್ಲೆಂಡು ಒಂದೇ. ನಾವು ದೇಶದ ಪ್ರಜೆಗಳು, ತಮ್ಮ ಜಾತ್ಯತೀತ ರಾಷ್ಟ್ರ ನಮ್ಮದು. ನಾವು ರಾಷ್ಟ್ರದಲ್ಲಿ ಜನಪರವಾದಂತಹ ಚಿಂತನೆಗಳನ್ನು ಇಟ್ಟುಕೊಂಡು ಬಂದಂತವರು, ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಉಳ್ಳವರು ಮತ್ತು ಎಲ್ಲಾ ಧರ್ಮದವರನ್ನ ಒಟ್ಟು ಸೇರಿಸಿಕೊಂಡು ಹೋಗತಕ್ಕಂತ ಪಕ್ಷ ಅದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ, ದೇಶದಲ್ಲಿ ಕಾಂಗ್ರೆಸ್ ಪಕ್ಷ. ಇವತ್ತು ನಾನು ಹೇಳಿದಂತ ವಿಚಾರವನ್ನು ತಿರುಚಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ನನ್ನ ಮೇಲೆ ಕೇಸು ದಾಖಲು ಮಾಡಿ ನಾವು ಕಾನೂನುಗೆ ಮೊರೆ ಹೋಗ್ತೇವೆ. ಯಾರು ಬೇಡ ಹೇಳಿದ್ದಾರೆ ಸ್ವಾಮಿ? ಹೋಗಿ ಅದನ್ನು ಬಿಟ್ಟು ಐವತ್ತು ಸೋದರ ಮನೆಗೆ ಕಲ್ಲು ಬಿಸಾಡ್ತದೆ ಅಂತ ಹೇಳಿದ್ರೆ ಇದು ನಿಮ್ಮ ಗೂಂಡಾ ಸಂಸ್ಕೃತಿಯನ್ನ ತೋರಿಸ್ತದೆ. ಈ ಸಂಸ್ಕೃತಿ ಕರಾವಳಿ ಸಂಸ್ಕೃತಿ ಅಲ್ಲ. ನಿಮ್ಗೆ ಈ ಸಂಸ್ಕೃತಿಯ ಮೂಲಕ ನಿಮ್ಗೆ ನಂಬಿಕೆ ಇರ್ಬೋದು. ಯಾಕಂದ್ರೆ ಮಹಾತ್ಮ ಗಾಂಧಿಯವರನ್ನ ಕೊಂದವರನ್ನು ನೀವು ದೇವರು ಅಂತ ಪೂಜಿಸ್ತಕ್ಕಂಥವ್ರು, ಅವರನ್ನೇ ಬಿಡ್ತಿಲ್ಲ ಮತ್ತೆ ನಮ್ಗೆ ಇಲ್ಲಿ ಬಿಡ್ತೀರಿ. ಈ ರೀತಿಯ ಮನೋಭಾವ ಇದ್ದಂಥವರು ತಾವು ಇವತ್ತು ನನ್ನ ಮೇಲೆಗೆ ಮನೆಗೆ ಕಲ್ಲನ್ನು ಬಿಸಾಡಿದ್ದೀರಿ. ಐವನ್ ಡಿಸೋದ ಒಬ್ಬನಲ್ಲ, ಐವನ್ ಡಿಸೋದ ಅಂದ್ರೆ ಕಾಂಗ್ರೆಸ್ ಪಕ್ಷ ಅವರ ಜೊತೆ, ಐವನ್ ಡಿಸೋದ್ರಿಂದ ಕಾಂಗ್ರೆಸ್ ಪಕ್ಷ ಇರ್ತದೆ. ನಮ್ದು ಏನಾದ್ರು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಐವನ್ ಡಿಸೋದ ಅವರಿಗೆ, ಬಿಜೆಪಿ ಅವರಿಗೆ ಗಲಭೆ, ಕೊಲೆ, ಅಲ್ಲಲ್ಲಿ ಅಸಮಾಧಾನ, ಗುಂಪು ಘರ್ಷಣೆಗಳಾದ್ರೆ ಅದರ ಮೂಲಕ ಅವರಿಗೆ ಬಹಳ ಪ್ರಯೋಜನ ಆಗಿದೆ ಅಂತ ಅವ್ರ ತಲೆಯಲ್ಲಿದೆ. ಅವರಿಗೆ ಯಾರು ಒಗ್ಗಟ್ಟಾಗಿರಬಾರದು, ಒಟ್ಟಾಗಿರಬಾರದು. ಎಂಜೆಕ್ಟ್ ಹೇಳಿದಾಗೆ ಅಲ್ಪಸಂಖ್ಯಾತರು ಅವರ ಲಿಸ್ಟ್ ಅಲ್ಲಿ ಇಲ್ಲ. ಹಾಗಾಗಿ ಅವರಿಗೆ ನಮ್ಮ ಮೇಲೆ ಒಟ್ಟೆಗೆಚ್ಚು, ನಮ್ಮನ್ನ ಟಾರ್ಗೆಟ್ ಇಟ್ಕೊಂಡು ಏನಾದ್ರು ಮಾಡ್ಲಿಕ್ಕೆ ಆಗ್ತದ ನೋಡ್ತೀರಿ. ಇದಕ್ಕೆ ಐವನ್ ಡಿಸೋದಾಗಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಕೊನೆಯ ಕಾರ್ಯಕರ್ತರು ಕೂಡ ಯಾವುದು ಬಗ್ಗುವುದು ಇಲ್ಲ, ಜಗ್ಗುವುದು ಇಲ್ಲ ಅಂತ ಹೇಳುವುದನ್ನ ತಮಗೆ ಈ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ನಮ್ದು ಪಾದಯಾತ್ರೆ, ನಾವು ಅಲ್ಲಿಂದ ಇಲ್ಲಿವರೆಗೆ ನಡೆದುಕೊಂಡು ಬಂದಿರತಕ್ಕಂಥ ಉದ್ದೇಶ ಕಾಂಗ್ರೆಸ್ ಕಚೇರಿಗೆ, ಬಿಜೆಪಿ ಕಚೇರಿಗೆ ಹೋಗ್ಬೇಕು, ಅಲ್ಲಿ ಬಿಜೆಪಿ ಅವರಿಗೆ ಹೇಳ್ಬೇಕು ನೀವು ಗೂಂಡಾ ಸಂಸ್ಕೃತಿ ಎನ್ನ ಬಿಟ್ಟು ಬಿಡಿ. ಮಾನವ ಸಂಬಂಧಗಳು ಬೇರೆ, ರಾಜಕೀಯ ಸಂಬಂಧಗಳು ಬೇರೆ ಮತ್ತು ಪಕ್ಷದ ಸಂಬಂಧಗಳು ಬೇರೆ. ಪಕ್ಷದಲ್ಲಿ ಇವತ್ತು ನಿಮ್ಗೆ ಗೊತ್ತಿದೆ, ಯಡಿಯೂರಪ್ಪನವರ ಬರ್ತ್ಡೇ ಸೆಲೆಬ್ರೇಷನ್ಗೆ ಸಿದ್ದರಾಮಯ್ಯ ಅವರು ಭಾಷಣ ಮಾಡಿದ್ರು. ಏನ್ ಹೇಳಿದ್ರು? ಪಕ್ಷದಲ್ಲಿ ನಾನು ನಿಮ್ಗೆ ಇರುವುದು, ಆದರೆ ಮಾನವ ಸಂಬಂಧಗಳು, ಮಾನವ ವಿಚಾರಗಳು ಅದು ಬೇರೆನೆ ಅಂತೇಳು ಮಾತನ್ನ ಹೇಳಿದ್ರು. ಆದರೆ ಬಿಜೆಪಿ ಅವರಿಗೆ ಅದು ಬೇಕಾಗಿಲ್ಲ. ಬಿಜೆಪಿ ಅವರಿಗೆ ಬೇಕಾಗಿರೋದು ಗಲಾಟೆ, ತುಂಬಿ, ಎಷ್ಟು ಕೇಸ್ಗಳಾಗ್ತವೆ ಅದರ ಮೇಲೆ ಅವರ MLA MP ಸೀಟು ಡಿಸೈಡ್ ಆಗ್ತದೆ ಅಂತ ನಾನು ಕೇಳಿದ್ದೇನೆ ಅಲ್ವಾ MJD ಅವರೇ? ಹಾಗಾಗಿ ಅವರು ಈ ಒಂದು ಸಂಸ್ಕೃತಿಗೆ ಇಳಿದಿದ್ದಾರೆ. ಇದನ್ನ ಬಿಟ್ಟು ಬಿಡಿ. ನೀವು ನಮಗೆ ಮತ್ತು ಶಕ್ತಿ ಕೊಟ್ಟಿದ್ದೀರಿ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ಬಂದಿದೆ, ಕಾಂಗ್ರೆಸ್ ಇನ್ನೂ ಸಂಘಟನೆ ಆಗಿದೆ, ನಾವು ನಿಮ್ಮನ್ನು ಎದುರಿಸುವ ಶಕ್ತಿಯನ್ನ ಕೊಟ್ಟಿದ್ದೇವೆ ಅಂತೇಳುವ ನಾಲಿಗೆ ಅಂತೇಳುವ ಮಾತಿನೊಂದಿಗೆ ಬಲೋ ಕಾಂಗ್ರೆಸ್ ಪಾರ್ಟಿ.